ಹೆಂಗ ಹೇಳ್ತೀರಾ ದಾಸೋಹ ದಿನಾಚರಣೆ ಅಂತ ಹೇಳಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಸಿದ್ಧಗಂಗಾ ಮಠ ದಾಸೋಹದ ಒಂದು ಭಾಳ ದೊಡ್ಡ ಪರಂಪರೆಯನ್ನೇ ಕರ್ನಾಟಕದಲ್ಲಿ ಹುಟ್ಟಾಕಿರುವಂಥದ್ದು. ಜಗಜ್ಯೋತಿ ಬಸವೇಶ್ವರವರ ಒಂದು ಮಾರ್ಗದರ್ಶನ ಅಕ್ಷರಶಃ ಪಾಲಿಸಿರುವಂಥದ್ದು ನಮ್ಮ ಹಿರಿಯ ಜಗದ್ಗುರುಗಳು, ಅದನ್ನೇ ಇವತ್ತಿನ ಜಗದ್ಗುರುಗಳು ಕೂಡ ಮುಂದುವರಿಸಿದ್ದಾರೆ. ದಾಸೋಹ ದಿನಾಚರಣೆಯನ್ನು ಸಿದ್ಧಗಂಗಾ ಮಠದಲ್ಲಿ ನಾವು ಅಲ್ಲಿ ಆಚರಣೆ ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ್ದೇವೆ ಮತ್ತು ನಮ್ಮ ಸರ್ಕಾರ ಅದೇ ದಾರಿಯಲ್ಲಿ ಹೋಗ್ತಾ ಇದೆ. ನಾವು 4 ಕೆಜಿ ಅಕ್ಕಿ ಇರೋದನ್ನು 5 ಮಾಡಿದ್ದೇವೆ ಮತ್ತು ಈ ಮಠಗಳಿಗೆಲ್ಲವೂ ಕೂಡ ರೇಷನ್ ಅಕ್ಕಿ ಕೊಡುವಂಥದ್ದು, 1 ಕೆಜಿ ಜೋಳ ರಾಗಿ ಕೊಡಬೇಕನ್ನುವಂಥ ತೀರ್ಮಾನ. ವಿದ್ಯಾದಾಸೋಹವನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ವೇತನ ನಿನ್ನೆ ಕಾರ್ಮಿಕ ಮಕ್ಕಳಿಗೆ ನೇರವಾಗಿ ವಿದ್ಯಾರ್ಥಿ ವೇತನ ಶಾಲೆಯ ಒಂದು ವಿದ್ಯಾಸ್ಥಳ ಕೊಟ್ಟಿದ್ದೇವೆ, ರೈತರ ಮಕ್ಕಳಿಗೆ ಕೊಟ್ಟಿದ್ದೇವೆ. ಹೀಗೆ ನಿಜವಾಗಲೂ ಕೂಡ ಅಕ್ಷರಶಃ ವಿದ್ಯಾ ದಾಸೋಹವನ್ನು ಮಾಡ್ತಾ ಇದ್ದೇವೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ಮನೆಗಳನ್ನು 5 ಲಕ್ಷ ರಾಜ್ಯ ಸರ್ಕಾರ, ಸುಮಾರು 6.5 ಲಕ್ಷ ಕೇಂದ್ರ ಸರ್ಕಾರದೇನು ಬಿಡುಗಡೆ ಅವು ಮನೆಗಳನ್ನು ಕಟ್ಟುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಹೀಗಾಗಿ ಅನ್ನದಾಸೋಹ ಆಶ್ರಯ ದಾಸೋಹ ಒಟ್ಟಾರೆ ಎಲ್ಲ ಆಯಾಮಗಳನ್ನು ಗಮನಿಸಿ ಒಂದು ಸೂಕ್ತವಾದಂಥ ಅವೆಲ್ಲ ಈ ನೀವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ನಮ್ಮ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡು ಅದೇ ಹೇಳಿದ್ದಾರೆ. ಇದುವರೆಗೂ ನಾವು ತೆಗೆದುಕೊಂಡಿರುವಂಥ ಕ್ರಮ, ಅದರ ಪರಿಣಾಮ, ಮುಂದೆ ಅಲೆ ಯಾವ ರೀತಿ ಆಗ್ಬೋದು, ಅದಕ್ಕೆ ನಮ್ಮ ಸಿದ್ಧತೆಗಳು ಏನಿದೆ, ಏನು ಮಾಡ್ಬೋದು ಅನ್ನುವಂಥದ್ದು ನಾವು ಒಂದು ವೈಜ್ಞಾನಿಕವಾಗಿ ನೋಡ್ತಾ ಇದ್ದೇವೆ. ಇದನ್ನು ವೈಜ್ಞಾನಿಕವಾಗಿ ನೋಡಿ ಕ್ರಮಗಳನ್ನು ನೋಡ್ತಾ ಇದ್ದೇವೆ. ಅದೇ ಒಂದು ಯಾವುದೋ ಒಂದು ಜಿಲ್ಲೆಯಲ್ಲಿ ಅದನ್ನ ಸರಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ.